ನಿಮ್ಮ ಮುಂದಿನ ಸಿನಿಮಾ ಬಗ್ಗೆ ಒಂದಿಷ್ಟು ಹೇಳ್ತೀರಾ? ಓಕೆ, ಮುಂದಿನ ಸಿನಿಮಾದ ಹೆಸರು ಬಂದು ಬಹುಕೃತ ವೇಷಮ್ ಅಂತ. ಸೊ ಅದರಲ್ಲಿ ನಾನು ನಕ್ಷತ್ರ ಅನ್ನೋ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ. ಅದು ತುಂಬ ಮಜಾ ಇದೆ. ಇಲ್ಲಿವರೆಗೂ ನಾನು ಅಂಥ ಒಂದು ಪಾತ್ರನ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಖುಷಿಯಿಂದ ಮನಸ್ಸಿಂದ ಮಾಡಿದಂಥ ಪಾತ್ರ ಇದು. ಸೊ ಮುಂದಿನ ವರ್ಷ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡಿ, ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋ ಕೋ ಆ್ಯಕ್ಟರ್ಸ್ ಬಗ್ಗೆ ಒಂದೆರಡು ಮಾತುಗಳು. ಓಕೆ, ನನ್ನ ಜೊತೆ ಆ್ಯಕ್ಟ್ ಮಾಡಿದಂಥ ಕೋ ಆ್ಯಕ್ಟರ್ ಯಾರಪ್ಪ ಅಂದರೆ ಶಶಿಕಾಂತ್ ಅವರು. ನನ್ನ ಜೊತೆ ಸೀರಿಯಲಲ್ಲಿ ಮಾಡಿದರು, ಈಗ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಸೊ ತುಂಬ ಒಳ್ಳೆ ವ್ಯಕ್ತಿ, ಹಾಗೆ ಒಳ್ಳೆ ನಟ ಕೂಡ. ಸೊ ಚೆನ್ನಾಗಿ ಬಂದಿದೆ ನಮ್ಮ ಕಾಂಬಿನೇಷನ್. ಬಿಡುಗಡೆ ಆಗುತ್ತೆ ಆ್ಯಕ್ಚುಲಿ ಈಗ ಆಗಬೇಕಿತ್ತು, ಬಟ್ ಫುಲ್ ಆಕ್ಯುಪೆನ್ಸಿ ಇಲ್ಲದೆ ಇರೋ ಕಾರಣ ನಾವು ಅದನ್ನು ಹೋಲ್ಡಲ್ಲಿ ಇಟ್ಟಿದ್ದೀವಿ. ಯಾಕಂದರೆ ಓ ಟಿ ಟಿಲಿ ಇದ್ದರೆ ಅಷ್ಟು ಮಜಾ ಇರಲ್ಲ. ಸಿನಿಮಾ ಏನಿದೆ ಥಿಯೇಟ್ರಲ್ಲಿ ಕೂತ್ಕೊಂಡು ವಿಸಿಲ್ ಹೊಡ್ಕೊಂಡು ನೋಡಬೇಕು, ಅದೇ ಮಜಾ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ನಾವು, ಫುಲ್ ಆಕ್ಯುಪೆನ್ಸಿ ಯಾವಾಗ ಸಿಗುತ್ತೆ ಆ್ಯಂಡ್ ಗೌರ್ಮೆಂಟ್ ಯಾವಾಗ ಪರ್ಮಿಟ್ ಮಾಡುತ್ತೆ ಆವಾಗ ನಾವು ರಿಲೀಸ್ ಮಾಡಿ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಕಾಂಪಿಟೇಷನ್ ಬಗ್ಗೆ ಏನು ಹೇಳ್ತೀರಾ ಅಂತ? ಆ್ಯಕ್ಚುಲಿ ಅದರಿಂದನೇ ಡೇಟ್ಗಳು ತುಂಬ ಜನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕನ್ನಡ ಸಿನಿಮಾದವರು ಹಿಂದೇಟ್ ಆಗ್ತಿದ್ದಾರೆ ಅಂತ ಕೇಳಿ ಬರ್ತಿದೆ. ಸೊ ಹಾಗಾಗಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಕಾಂಪಿಟೇಷನ್ ಬಗ್ಗೆ ಏನು ಹೇಳ್ತೀರಾ? ಸಿನಿಮಾಗಳಿಗೆ ಭಾಷೆ ಅನ್ನೋದಿಲ್ಲ, ಭೇದ ಭಾವ ಇಲ್ಲ, ನಾನು ಒಪ್ಕೋತೀನಿ. ಬಟ್ ನಮ್ಮ ಭಾಷೆ ಸಿನಿಮಾಗಳು ನಾವು ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಬಿಕಾಸ್ ಇಲ್ಲಿ ನಾವು ನೋಡೋದು ಫಸ್ಟ್ ಅದೇ ಅಲ್ವಾ. ಎಲ್ಲ ಸಿನಿಮಾಗಳನ್ನೂ ನೋಡಿ, ಬಟ್ ಸ್ಪೆಷಲಾಗಿ ಕನ್ನಡ ಸಿನಿಮಾಗಳನ್ನ ಹೆಚ್ಚಾಗಿ ನೋಡಿ. ಯಾಕಂದರೆ ನೀವು ಕೊಡೋ ಅಂಥ ಒಂದು ಅಷ್ಟು ಟಿಕೆಟ್ ಏನು ಖರೀದಿ ಮಾಡ್ತೀರಾ ಅದರಿಂದ ಎಷ್ಟೋ ಕುಟುಂಬಗಳ ಜೀವನ ನಡೆಯುತ್ತೆ. ಸೊ ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ಒಂದು ಹೈಲೈಟ್ ಯಾವುದಾದ್ರು, ಯಾವ ಕಾರಣಕ್ಕೆ ನಿಮ್ಮ ಸಿನಿಮಾ ಜನ ನೋಡಬೇಕು ಅಂತ? ಸಿಕ್ಕಾಪಟ್ಟೆ ಮಜಾ ಇದೆ. ಒಂದು ಸಾಂಗ್ಸ್ ತುಂಬ ಚೆನ್ನಾಗಿದೆ, ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ. ಅದಾದ ಮೇಲೆ ಕತೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ಜೀವನದಲ್ಲಿ ನಾವು ಪ್ರತಿಯೊಂದು ಸಿಚುವೇಷನಲ್ಲೂ ಒಂದೊಂದು ವೇಷ ಅಂತ ಹಾಕ್ತೀವಿ. ನಮಗೆ ಬೇಕೋ ಬೇಡವೋ ಗೊತ್ತೋ ಗೊತ್ತಿಲ್ಲದೇನೋ ಒಂದೊಂದು ವೇಷ ಧರಿಸಿರ್ತೀವಿ. ಸೊ ಅಂಥ ಒಂದು ವೇಷಗಳು ಹೇಗೆಲ್ಲ ಜೀವನನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ಒಂದೊಂದು ಸಿಚುಯೇಷನ್ ಹೇಗೆ ಒಬ್ಬ ವ್ಯಕ್ತಿನ ಬದಲಾಯಿಸುತ್ತೆ, ಏನೇನೆಲ್ಲ ಮಾಡುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಒಂದು ಮಾಡಿದಂಥ ಕತೆ ಇದು. ಸೊ ಮಜಾ ಇದೆ ನೋಡಿ.